ಗೋಡೆ ನಂಬರ್ ಒನ್ ಮ್ಯಾಟ್ರಿಮೋನಿ, ಇದು ವ್ಯವಹಾರಗಳಲ್ಲ ಭಾವನೆಗಳ ಆಯ್ಕೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕ್ಷಮಾ ಭರದ್ವಾಜ್. ವೀಕ್ಷಕರೇ, ದೊಡ್ಡವರು ಹೇಳ್ತಾರೆ ಮದುವೆಗಳು ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ. ಇನ್ನೊಂದು ಮಾತು ಹೇಳ್ತಾರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಅಂದ್ರೆ ಅಷ್ಟು ಕಷ್ಟ ಮದುವೆ ಅನ್ನೋದು ಅಂತ ಹೇಳಿದ್ರೆ, ಅಂದ್ರೆ ಮದುವೆ ಆಗೋದು ಈಸಿ, ಆದ್ರೆ ಸೂಕ್ತ ಸಂಗಾತಿಯನ್ನು ಹುಡುಕೋದೇ ತುಂಬಾ ಕಷ್ಟ ಇತ್ತೀಚಿನ ದಿನಮಾನಗಳಲ್ಲಿ. ಹೀಗಾಗಿ ಸೂಕ್ತ ಸಂಗಾತಿಯನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ನಿಮ್ಮ ಕ್ರೈಟೀರಿಯಗಳು ಯಾವ ರೀತಿ ಇರುತ್ತೆ, ಎಲ್ಲ ಕ್ರೈಟೀರಿಯಗಳಿಗೆ ಮ್ಯಾಚ್ ಆಗುವಂತಹ ಸೂಕ್ತ ಸಂಗಾತಿಯನ್ನು ಹುಡುಕೋದು ಹೇಗೆ, ದೊಡ್ಡವರಿಗೂ ತಲೆನೋವು, ನಮಗೂ ಕೂಡ ತಲೆನೋವು. ಹೀಗಾಗಿ ಈ ಒಂದು ಟೆನ್ಷನ್ ಅನ್ನ ಬಿಟ್ಟು ಬಿಡಿ. ಸ್ವರ್ಗದಲ್ಲಿ ಅಲ್ಲ, ಈ ಒಂದು ಸೈಟಲ್ಲಿ ನಿಮ್ಮ ಒಂದು ಮದುವೆ ನಿಶ್ಚಯ ಆಗುತ್ತೆ. ಹಾಗಾದ್ರೆ ಆ ಸೈಟ್ ಯಾವುದು? ಇದುವೇ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಭಾಗಿಯಾಗಿದ್ದಾರೆ ಅದರ ಪ್ರತಿನಿಧಿ ಸೌಮ್ಯ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಾನಾಗ್ಲೇ ಹೇಳ್ತಾ ಇದ್ದೆ ಸ್ವರ್ಗದಲ್ಲಿ ಮದುವೆಗಳು ನಿಶ್ಚಯ ಆಗಿರುತ್ತೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋದಲ್ಲ, ಸೈಟ್ಗಳಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳಿ. ಆದ್ರೆ ನಿಮ್ಮ ಕಂಪನಿ ವಿಶೇಷತೆ ಏನು? ಸಾಕಷ್ಟು ಸೈಟ್ಸ್ಗಳಿವೆ, ಸಾಕಷ್ಟು ವೆಬ್ಸೈಟ್ಸ್ಗಳಲ್ಲಿ ಹುಡುಕಾಡ್ತಾನೆ ಇರ್ತಾರೆ, ತಡ್ಕಾಡ್ತಾನೆ ಇರ್ತಾರೆ, ಸೂಕ್ತ ಸಂಗಾತಿ ಸಿಗೋದೇ ಕಷ್ಟ. ಇಂಥದ್ರಲ್ಲಿ ನಿಮ್ಮ ಸೈಟ್ನ ಒಂದು ಅಥವಾ ನಿಮ್ಮ ಕಂಪನಿಯ ಬಗ್ಗೆ ಸ್ವಲ್ಪ ಇದು ಕೊಡ್ಬೋದಾ? ಖಂಡಿತವಾಗ್ಲೂ. ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ, ಹೆಸರು ಹೇಳ್ದಂಗೆ ನಮ್ಮಲ್ಲಿ ರಿಜಿಸ್ಟರ್ ಆಗಿರೋರು ಖಂಡಿತವಾಗ್ಲೂ ಜೋಡಿ ನಂಬರ್ ಒನ್ ಆಗೇ ಆಗ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಸೊ ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ ಕಂಪನಿ ಸುಮಾರು 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. ಬೆಂಗಳೂರಿನಲ್ಲೇ ಇದೆ ನಮ್ಮ ಕಂಪನಿ. ಇನ್ನು ನಮ್ಮಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಅಂದರೆ ಹೆಣ್ಮಕ್ಳಿಗೆ ಸಂಪೂರ್ಣವಾಗಿ ಉಚಿತ ಇದೆ, ಫ್ರೀ ರಿಜಿಸ್ಟ್ರೇಷನ್. ಅದ್ರ ಜೊತೆಗೆ ಹುಡುಗರಿಗೂ ಫ್ರೀ ರಿಜಿಸ್ಟ್ರೇಷನ್, ಅವ್ರಿಗೆ ಆಫ್ಟರ್ ದಟ್ ಅಂದರೆ ಮ್ಯಾಚಿಂಗ್ ಸಿಗ್ತಾ ಇದ್ದಾರೆ ಅನ್ನೋವಾಗ ಸರ್ವಿಸ್ ಚಾರ್ಜಸ್ ಅಂತ ಇರುತ್ತೆ. ಇನ್ನು ಕಂಪನಿಯಲ್ಲಿ ತುಂಬ ವಿಶೇಷ ಏನಪ್ಪ ಅಂತಂದರೆ, ನೀವು ಹೇಳ್ದಂಗೆ ಬೇರೆ ಮ್ಯಾಟ್ರಿಮೋನೀಸ್ ತುಂಬ ಇದ್ದಾವೆ, ನಿಮ್ಮ ಮ್ಯಾಟ್ರಿಮೋನಿ ಏನು ವಿಶೇಷ ಅಂತ ಕೇಳಿದ್ರಿ. ನಿಮ್ಗೆ ಗೊತ್ತಿರೋ ಹಾಗೆ ನಾರ್ಮಲಿ ಬೇರೆ ಮ್ಯಾಟ್ರಿಮೋನೀಸಲ್ಲಿ ಅಂದರೆ ವೆಬ್ಸೈಟ್ ಹೋಗಬೇಕಾಗಿರುತ್ತೆ, ಆನ್ಲೈನ್ ಯೂಸರ್ಸ್ ಇರ್ತಾರೆ ಅಥವಾ ಅವ್ರು ಹೋಗಿ ಬ್ರೋಕರ್ಸ್ನ ಮೀಟ್ ಮಾಡಬೇಕು ಅದು ಇದು ಅಂತ ತುಂಬ ಇರುತ್ತೆ. ಬಟ್ ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿಯಲ್ಲಿ ಏನಪ್ಪ ಅಂತಂದರೆ, ಕಾಲರ್ಸ್ ಅಂದರೆ ಯಾರು ಪ್ರೊಫೈಲ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ ಅವರು ಡೈರೆಕ್ಟ್ ಕಂಪನಿಗೆ ಕಾಲ್ ಮಾಡ್ತಾರೆ. ಸೊ ಅವರು ಕಾಲಲ್ಲೇನೆ ಅವರ ಡೀಟೇಲ್ಸ್ ಎಲ್ಲಾನು ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಅಲ್ಲಿ ಹೋಗಬೇಕು, ಅಲ್ಲಿ ಏನೇನು ತಿಳ್ಕೋಬೇಕು, ಬ್ರೋಕರ್ಸ್ನ ಮೀಟ್ ಮಾಡಬೇಕು, ವಿಚಾರಿಸ್ಬೇಕು, ಓಡಾಡಬೇಕು, ಎಷ್ಟು ಖರ್ಚು ಮಾಡಬೇಕು ಅನ್ನೋ ಯೋಚನೆ ಎಲ್ಲ ಬಿಟ್ಟು ಕೂತ್ ಜಾಗದಲ್ಲೇ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿಯಲ್ಲಿ ಅವ್ರಿಗೆ ತಕ್ಕಂತಹ ವಧು ಅಥವಾ ವರ ಸಿಗ್ತಾರೆ. ಖಂಡಿತವಾಗ್ಲೂ. ಈಗ ನೀವು ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ, ಯಾವತ್ತಾದ್ರೂ ಯಾವ್ದಾದ್ರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿರುವಂತವ್ರು ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ನನ್ನ ಮಗಳಿಗೆ ಹುಡುಕಾಡೋದು ತುಂಬಾ ಕಷ್ಟ ಆಗ್ತಿದೆ, ನನ್ನ ಮಗನಿಗೆ ಸೂಕ್ತ ವಧುನೇ ಸಿಗ್ತಾ ಇಲ್ಲ, ಇದು ದೊಡ್ಡ ತಲೆನೋವಾಗ್ಬಿಟ್ಟಿದೆ, ಹೇಗಪ್ಪ ಮದುವೆ ಮಾಡಿಸೋದು ಅಂತ, ಅವರ ಪ್ರಾಬ್ಲಮ್ಸ್ಗೆ ಯಾವ ರೀತಿ ಸೊಲ್ಯೂಷನ್ ಕೊಡ್ತಾ ಇದ್ದೀರಿ? ಹೌದು, ಖಂಡಿತ ನೀವು ಹೇಳಿದ್ದು ಒಳ್ಳೆ ಕ್ವೆಶನ್. ಯಾಕೆ ಅಂದ್ರೆ ತುಂಬಾ ಜನ ಹೇಳ್ಕೊಳ್ತಾರೆ ನಮ್ಮ ಹತ್ರ, ಸುಮಾರು 10 ವರ್ಷದಿಂದ ಹುಡುಕ್ತಾ ಇದೀವಿ, ನಮಗೆ ಸಿಕ್ಕೇ ಇಲ್ಲ. ಮೂಲತಃ ಅವರು ಮಂಗಳೂರಿನವರಾಗಿರ್ಬೋದು ಅಥವಾ ಮೈಸೂರಿನವರಾಗಿರ್ಬೋದು, ಹೇಳಲಿಕ್ಕೆ ಬರಲ್ಲ. ಬಟ್ ಅವರೆಲ್ಲ ಹೆಂಗಾಗಿರುತ್ತೆ ಅಂದ್ರೆ, ಅವ್ರವ್ರದೇ ಅಂದ್ರೆ ಇವಾಗ ಒಕ್ಕಲಿಗ ಅಂತಂದ್ರೆ ಅವ್ರದ್ದೇ ಇದರಲ್ಲಿ ಆಗಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಬೆಂಗಳೂರಲ್ಲಿ ಅವ್ರಿಗೆ ಸೂಟ್ ಆಗೋ ತರ ಹುಡುಗ ಇದ್ದಾನೆ ಅಂತ. ಸೊ ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ ಆಲ್ ಓವರ್ ಕರ್ನಾಟಕ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಮೂಲೆ ಮೂಲೆ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಯೊಂದು ಪ್ರೊಫೈಲ್ಸ್ಗಳು ನಮ್ಮ ಹತ್ರ ಬಂದಿರುತ್ತೆ. ಸೊ ದಟ್ ಅವರ ಪ್ರಿಫರೆನ್ಸಸ್ ಏನಿರುತ್ತೆ, ಲೈಕ್ ಇವಾಗ ಮಂಗಳೂರು ಅವರು ಅಂತ ನಾನು ಏನು ಹೇಳಿದೆ, ಅವ್ರಿಗೆ ಬೆಂಗಳೂರಲ್ಲಿರೋರು ಅಡ್ಜಸ್ಟ್ ಆಗಬಹುದು. ಸೊ ಅಂಥ ಪ್ರೊಫೈಲ್ಸ್ ಅವ್ರಿಗೆ ಸಿಗಬೇಕು ಅಂತಂದರೆ ಡೆಫಿನೆಟ್ಲಿ ಅವ್ರ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಬೇಕಾಗುತ್ತೆ. ಸೊ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡೋರಿಗೆ ಖಂಡಿತವಾಗ್ಲೂ ನಮ್ಮಲ್ಲಿ ಸೊಲ್ಯೂಷನ್ ಸಿಕ್ಕುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಸ್ವಾಮಿ ಅವರು ನಾವು ಹೇಳ್ತೀವಿ ವೆಬ್ಸೈಟ್ಸ್ಗಳು ಅದರಲ್ಲೂ ಕೂಡ ಮ್ಯಾಟ್ರಿಮೋನಿ ವೆಬ್ಸೈಟ್ಸ್ ಎಲ್ಲ ಹಣ ಸುಲಿತಾರೆ ಅಂತೇಳಿ ಹೇಳ್ತಾರೆ. ಆದ್ರೆ ನಿಮ್ದೊಂದು ಸ್ಪೆಷಾಲಿಟಿ ಕೇಳ್ಪಟ್ಟೆ, ನೀವು ಹುಡುಗರಿಗೆ ಫೀಸ್ ತಗೊಳ್ಳೋದಿಲ್ಲ, ಜೊತೆಗೆ ಹುಡುಗರಿಗೆ ಎಲ್ಲಾರು ಸೆಟ್ ಆದ ನಂತರ ನಾವು ಫೀಸ್ ತಗೋತೀವಿ, ಅದು ಮಿನಿಮಲ್ ಅಂತ ಹೇಳಿ. ಸೊ ಆ ಒಂದು ಕಾನ್ಸೆಪ್ಟ್ ಯಾವ ರೀತಿ ನಿಮ್ ತಲೆಯಲ್ಲಿ ಇದಾಯ್ತು? ಖಂಡಿತ, ಮೂಲತಃ ಹೆಂಗೆ ಕಂಪ್ನಿಯಲ್ಲಿ ಹೆಣ್ಮಕ್ಳಿಗೋಸ್ಕರ ಅಂತಾನೆ ಇದು ಒಂಥರ ವಿಶೇಷ ಸೌಲಭ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ತಿಳಿದಿರೋ ಪ್ರಕಾರ ಒಂದು ಸೋಷಿಯಲ್ ಸರ್ವಿಸ್ ನಮ್ಮ ಕಡೆಯಿಂದ ಹೋಗಿ ಎಲ್ಲಾರ್ಗೂ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ಹೆಣ್ಮಕ್ಳಿಗೆ ನೀವೇ ನೋಡಿರ್ತೀರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಬ್ರೋಕರ್ಸ್ಗಳಿಗೆ ಅಂತಾನೆ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಅಂತ ಹೇಳ್ತಾರೆ. ಇನ್ನೂ ಒಂದಷ್ಟು ಮ್ಯಾಟ್ರಿಮೋನೀಸ್ ಅಲ್ಲಿ ರಿಜಿಸ್ಟ್ರೇಷನ್ಗೆ ಅಂತ ಒಂದಷ್ಟು ಸಾವಿರಗಳನ್ನ ಕಟ್ಟಬೇಕು ಅಂತ ಇರುತ್ತೆ, ಅದಾದ್ಮೇಲೆ ಈ ತರ ಒಂದು ಹುಡುಗ ಸಿಗ್ತಾ ಇದ್ದಾನಮ್ಮ ಅಂತ ಅದಕ್ಕೆ ಒಂದಷ್ಟು ಹಣಗಳನ್ನ ಕಟ್ಸ್ಕೊಳ್ತಾ ಇರ್ತಾರೆ. ಈ ತರ ತುಂಬಾ ಪ್ರಾಬ್ಲಮ್ಸ್ ನಾವು ಕೇಳಿ ಕೇಳಿ ಯಾಕೆ ನಮ್ಮ ಕಡೆಯಿಂದ ಒಂದಷ್ಟು ಹೆಣ್ಮಕ್ಳಿಗೆ ಸಹಾಯ ಆಗಬಾರ್ದು. ಖಂಡಿತವಾಗ್ಲೂ ತಗೊಂಡಿದ್ದೀವಿ. ಸೊ ಹೆಣ್ಮಕ್ಳಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ನಮ್ಮಲ್ಲಿ, ನಾಟ್ ಇವನ್ ರಿಜಿಸ್ಟ್ರೇಷನ್. ಅವ್ರಿಗೆ ಸೂಟ್ ಆಗೋ ತರ ಪ್ರೊಫೈಲ್ ಸಿಗ್ತಾ ಇದೆ ಅನ್ನೋವರೆಗೂ ಹೆಣ್ಮಕ್ಳಿಗೆ ಯಾವುದೇ ರೀತಿ ಚಾರ್ಜಸ್ ನಾವು ತಗೊಳ್ಳಲ್ಲ, ಫ್ರೀ. ಈಗ ನೀವು ಹೇಳ್ತಾ ಇದ್ರಿ ರಾಜ್ಯದ ಮೂಲೆ ಮೂಲೆಯಲ್ಲೂ ನಿಮ್ಮ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ. ಆದ್ರೆ ಹಳ್ಳಿ ಹಳ್ಳಿಯ ಜನಕ್ಕೆ ಗೊತ್ತಿರೋದಿಲ್ಲ, ಕಂಪ್ಯೂಟರ್ ಗೊತ್ತಿರೋದಿಲ್ಲ, ವೆಬ್ಸೈಟ್ ಅಂದ್ರೆ ಏನಂತಾನೆ ಗೊತ್ತಿರೋದಿಲ್ಲ. ವೆಬ್ಸೈಟ್ ಥ್ರೂ ನಾವು ಹುಡುಗನ ಹುಡುಕಬಹುದಾ ಅನ್ನುವಂಥದ್ದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಇಂಥದ್ರಲ್ಲಿ ಅವರಿಗೆ ಅರಿವನ್ನು ಮೂಡಿಸುವಂತ ಕೆಲಸ ಯಾವ ರೀತಿ ಮಾಡ್ತಾರೆ? ಖಂಡಿತ, ನಮ್ಮ ಕಂಪ್ನಿ ತುಂಬಾ ಸ್ಪೆಷಲ್. ಯಾಕೆ ಅಂತಂದ್ರೆ ಈ ಪಾಯಿಂಟ್ಗೆನೆ,
ನಿಮಗೆ ಗೊತ್ತಿದೆ ಆನ್ಲೈನ್ ಯೂಸರ್ಸ್ ಇವಾಗ ತುಂಬ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಾರೆ, ಅದ್ರ ಜೊತೆಗೆ ಹಳ್ಳಿಯವ್ರಿಗೆ ಇದ್ರ ನಾಲೆಜ್ ತುಂಬ ಕಡಿಮೆ. ಹೇಗೆ ಅಂತಂದರೆ, ಇವಾಗ ನೀವು ವೆಬ್ಸೈಟ್ ಹೋಗಿ ಮಾಡಬೇಕು ಅಂತಂದರೆ ಕಂಪ್ಯೂಟರ್ ಬೇಕು, ಅವರು ಆನ್ಲೈನ್ ಹೋಗಬೇಕು ಅಥವಾ ಸೈಬರ್ ಹೋಗಬೇಕು ಅಥವಾ ಮನೆ ಬಿಟ್ಟು ಇನ್ನೆಲ್ಲೋ ಹೋಗಿ ಹುಡುಕಿ ಗೊತ್ತಿರೋ ಅಂಥವ್ರನ್ನ ಹುಡ್ಕೊಂಡು ಹೋಗಬೇಕು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಾ ಇರ್ತಾರೆ ಅಂಥ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಯಾರು ಇರ್ತಾರೆ ಹಳ್ಳಿಯವ್ರಿಗೆ ಅಂತಲೇ, ಸ್ಪೆಷಲಿ ನಮ್ಮ ಕಂಪ್ನಿಯಲ್ಲಿ ವಿಶೇಷ ಏನಂದರೆ, ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಫೋನ್ ತಗೊಂಡು ನಮ್ಮ ಕಂಪ್ನಿ ನಂಬರ್ ಏನು ಡಿಸ್ಪ್ಲೇ ಬರ್ತಾ ಇದೆ ಅಲ್ವಾ, ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಅವ್ರ ಹತ್ರ ಮಾತಾಡ್ತಾರೆ. ಸೊ ನಿಮಗೆ ನಿಮ್ಮ ಮಗನಿಗೆ ಅಥವಾ ಮಗಳು ಯಾರಿಗೆ ಆಗಿರ್ಬೋದು, ನೀವು ಹುಡುಗ ಅಥವಾ ಹುಡುಗಿ ಹುಡುಕ್ತಾ ಇದ್ದೀರಾ ಅಂತಂದರೆ, ಅವರ ಡೀಟೇಲ್ಸನ್ನು ನೀವು ಥ್ರೂ ಫೋನ್ ಫೋನಲ್ಲೇ ಕೊಟ್ಟರೆ ಸಾಕು. ಅವ್ರು ನಮ್ಮ ಆಫೀಸಿಗೆ ಬರಬೇಕು, ಫೋಟೋ ತಂದುಕೊಡ್ಬೇಕು, ಮ್ಯಾಚಿಂಗ್ ನೋಡೋಕೆ ಬರಬೇಕು, ಮತ್ತೆ ಅಲ್ಲಿ ಹೋಗಬೇಕು, ಅಷ್ಟು ಯಾವುದೇ ಟೆನ್ಷನ್ ತಗೊಳ್ದೆ ಫೋನಲ್ಲೇನೆ, ವೆಬ್ಸೈಟ್ ಬೇಡ, ಕಂಪ್ಯೂಟರ್ ಬೇಡ ಅಥವಾ ಎಲ್ಲೋ ಹೋಗ್ಬೇಕು, ಒಂದೇ ಒಂದು ಟಚ್ ಅಲ್ಲಿ ಜೋಡಿ ನಂಬರ್ ಒನ್ ಆಗ್ಬೋದು. ಡೆಫಿನೆಟ್ಲಿ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಜೋಡಿ ನಂಬರ್ ಒನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಗೆ ಒಪ್ಪುವಂತ ಹುಡುಗ ಅಥವಾ ಹುಡುಗಿನ ಆರಿಸ್ಕೊಳ್ಳಿ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಾಸನದಿಂದ ಸುಲೋಚನಾ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಲೋಚನಾ ಅವರಿಗೆ. ನಮಸ್ತೆ ಮೇಡಮ್. ಓಕೆ, ನಮ್ ಜೊತೆ ಸೌಮ್ಯ ಅವರು ಇದ್ದಾರೆ, ಜೋಡಿ ನಂಬರ್ ಪ್ರತಿನಿಧಿ, ಮಾತಾಡ್ಬೋದು ಈಗ. ಆಯ್ತು, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾವು ನಮ್ಗೆ ಒಂದ್ ಹುಡುಗ ಒಂದ್ ಹುಡುಗಿ ಎರಡು ಬೇಕು. ಓಕೆ, ಅದಕ್ಕೆ ನೀವು ಅದು ಈಗ ಹೇಳ್ತಾ ಇದ್ದೀರಾ ಫೀಸಸ್ ಏನು ತಗೊಳ್ಳಲ್ಲ ಅಂತ. ಹೌದು, ಈಗ ನಿಮ್ಗೆ ಕೆಳಗಡೆ ಅಡ್ರೆಸ್ ಬರ್ತಾ ಇದೆಯಲ್ಲ, ಆ ಪ್ರಕಾರದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತಾ, ಎಷ್ಟು ದಿವಸದಲ್ಲಿ ಮಾಡಿಸ್ಕೊಡ್ತೀರಾ ಅಂತ ಕೇಳೋಣ. ಖಂಡಿತ ಮೇಡಮ್, ನಿಮ್ಮ ಫಸ್ಟ್ ಕ್ವೆಶನ್ ನೀವು ಹೇಳಿದ್ದು ಹುಡುಗ ಮತ್ತೆ ಹುಡುಗಿ ಇಬ್ರಿಗೂ ಹುಡುಕ್ತಾ ಇದೀನಿ ಅಂತ ಹೇಳಿದ್ರಿ. ಸೊ ಯಾವ ತರ ಪ್ರೊಫೈಲ್ ಹುಡುಕ್ತಾ ಇದ್ದೀರಾ ನೀವು? ನಮ್ಮಲ್ಲಿ ಮಗಳು ಎಂ ಟೆಕ್ ಮಾಡಿದ್ದಾಳೆ, ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ. ಓಕೆ ಓಕೆ, ಆ ಪ್ರಕಾರದಲ್ಲಿ ನಮಗೂ ಒಂದು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಬೇಕಾಗಿತ್ತು. ಖಂಡಿತ. ಒಂದು ಕ್ಲಾರಿಟಿ ಏನಪ್ಪಾ ಅಂದ್ರೆ, ಹೆಣ್ಮಕ್ಳಿಗೆ ನಮ್ಮಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲಮ್ಮ. ಅದ್ರ ಜೊತೆಗೆ ಏನ್ ನೀವು ಹೇಳಿದ್ರಿ ಎಲ್ಲ, ಅಡ್ರೆಸ್ ಬರ್ತಾ ಇದೆ, ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿಗೆ ಬರ್ಬೇಕಾ, ಸೊ ಇದೆಲ್ಲ ಟೆನ್ಷನ್ಸ್ ಬಿಟ್ಟು ಹಾಕಿ ನಮ್ಮ ಡಿಸ್ಪ್ಲೇ ನಂಬರ್ಸ್ ಏನ್ ಬರ್ತಾ ಇದೆ ಅಲ್ವಾ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿದು, ಅಲ್ಲಿ ನೀವು ನಮ್ಮ ಕಂಪನಿಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆನಾ? ನಿಮ್ಮ ಮಗಳಿಗೆ ಯಾವ ತರ ಹುಡುಗ ಬೇಕು ಅಥವಾ ನಿಮ್ಮ ಹುಡುಗನ್ಗೆ ಯಾವ ತರ ಹುಡುಗಿ ಬೇಕು ಅದ್ರ ಡೀಟೇಲ್ ಅನ್ನ ಅವ್ರಿಗೆ ತಗೊಳ್ತಾರೆ. ಅವರಿಗೆ ನೀವು ಡೀಟೇಲ್ ಹೇಳಿದ್ರೆ ಅವರಿಗೆ ತಕ್ಕಂತ ಹುಡುಗ ಅಥವಾ ಹುಡುಗಿಯನ್ನ ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಮತ್ತೆ ಕಾಲ್ ಮಾಡಿ ಹೇಳ್ತಾರೆ ಈ ತರ ಮ್ಯಾಚಿಂಗ್ಸ್ ಇದೆ ಅಂತ. ಸೊ ನೀವು ನಮ್ಮ ಆಫೀಸ್ಗೆ ಬಂದು ನೋಡಿ ಮಾಡಬೇಕು ಅನ್ನೋ, ಇವಾಗ ಮೇಡಮ್ ಹೇಳ್ದಂಗೆ ವೆಬ್ಸೈಟ್ ಯೂಸ್ ಮಾಡ್ದಿರೋ ಅಥವಾ ತುಂಬ ದೂರ ದೂರಗಳಿಂದ ಎಲ್ಲ ಕಾಲ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಥರದ್ದು ಯಾವುದು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಇದೊಂದು ಎಕ್ಸ್ಟ್ರಾ ವಿಶೇಷ ಸೌಲಭ್ಯ ಅಂತ ನಾ ಏನು ಹೇಳಿದೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಸೊ ನಿಮಗೆ ಖಂಡಿತ ಎಮ್ ಟೆಕ್ ಅಂತ ಹೇಳಿದ್ರಿ, ಎಲ್ಲ ಥರದ್ದು ಪ್ರೊಫೈಲ್ಗಳು ಖಂಡಿತ ನಮ್ಮಲ್ಲಿದ್ದಾವೆ. ಜಸ್ಟ್ ನಮ್ಮ ಕಂಪನಿ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಶೇರ್ ಮಾಡಿ, ನಿಮಗೆ ಯಾವ ಥರ ಹುಡುಗ ಅಥವಾ ಹುಡುಗಿ ಬೇಕು ಖಂಡಿತವಾಗ್ಲೂ ಹುಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸುಲೋಚನಾ ಅವರೇ. ನೋಡಿದ್ರಲ್ವಾ, ಇದರಲ್ಲಿ ಸಾಕಷ್ಟು ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಅಲ್ಲಿ ಕಂಪನಿಯ ವೆಬ್ಸೈಟ್ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವೆಬ್ಸೈಟ್ಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗದೆ ಇದ್ರೆ ನೇರವಾಗಿ ನಂಬರ್ಗೆ ಕಾಲ್ ಮಾಡ್ಬೋದು. ಇವರ ಕಂಪನಿ ಎಕ್ಸಿಕ್ಯೂಟಿವ್ಸ್ ನಿಮಗೆ ಸಾಕಷ್ಟು ಸಲಹೆಗಳನ್ನ ಮಾಹಿತಿಗಳನ್ನ ಕೊಡ್ತಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸವಿತಾ ಹುಬ್ಬಳ್ಳಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರಿಗೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ನಮ್ಮ ಜೊತೆ ಸೌಮ್ಯ ಅವರು ಇದ್ದಾರೆ, ನೀವು ನೇರವಾಗಿ ಪ್ರಶ್ನೆ ಕೇಳ್ಬೋದು ಈಗ. ನಮಸ್ಕಾರ, ಹೇಳಿ ಸವಿತಾ ಅವರೇ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ನನ್ನ ಮಗಳು ಡಾಕ್ಟರ್ ರಶ್ಮಿ ಅಂತ ಇದ್ದಾಳೆ. ಓಕೆ, ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಹೇಳಿ. MDS ಆಗಿದೆ, ಆದ್ರೆ ಫಸ್ಟ್ ಒನ್ ಇದು ಆಗಿದೆ. ಓಕೆ, ಅದಕ್ಕೆ ಈಗ ಒಂದು ವರ ಬೇಕಾಗಿದೆ, ಡಾಕ್ಟರ್ ಇದ್ದವರು ಅಥವಾ ಇಂಜಿನಿಯರ್ ಯಾರೇ ಒಳ್ಳೆಯವರು ಬೇಕು. ಓಕೆ, ಸೊ ಮೂಲತಃ ನೀವು ಹುಬ್ಳಿ ಅವರು, ಯಾವ ತರ ಹುಡುಗನ್ ಹುಡುಕ್ತಾ ಇದ್ರೆ, ಆದ್ರೆ ಊರು ಯಾವ್ದಾದ್ರೂ ಪರವಾಗಿಲ್ಲ ಅಂತಾನ, ಯಾವ ತರ ಹುಡುಗ ಎಕ್ಸ್ಪೆಕ್ಟೇಷನ್ ನಿಮ್ದೆ ಇರೋದು? ಇಲ್ಲ, ವೆಲ್ ಎಜುಕೇಟೆಡ್ ಇರ್ಬೋದು, ಯಾಕಂದ್ರೆ ನನ್ನ ಮಗಳು ಡಾಕ್ಟರ್ ಇದ್ದಾಳೆ, MD ಅಂತ. ಹೌದು, ಹ್ಮ್. ಸರಿಯಾಗಿರೋ ಹುಡುಗನೇ ಬೇಕಲ್ಲ. ಖಂಡಿತ ಖಂಡಿತ ಖಂಡಿತ. ಮೇಡಮ್ ಹೇಳ್ದಂಗೆ ಡಾಕ್ಟರ್ ಅಥವಾ ಇಂಜಿನಿಯರ್ಸ್ ಯಾವ ತರ ಪ್ರೊಫೈಲ್ಸ್ ಆದ್ರೂ ಪರವಾಗಿಲ್ಲ, ಹುಬ್ಳಿ ಅಂತ ಹೇಳಿದ್ರು. ಸೊ ಅವರು ಹೇಳ್ದಂಗೆ ಎಲ್ಲಿಯವರಾದ್ರೂ ಪರವಾಗಿಲ್ಲ, ವೆಲ್ ಎಜುಕೇಟೆಡ್ ಇರಬೇಕು, ಮಗಳಿಗೆ ತಕ್ಕಂಗಿರುವಂತ ಹುಡುಗ ಬೇಕು ಅಂತ. ಸೊ ಅವ್ರ ಮಾತಲ್ಲೇ ಕೇಳ್ತಾ ಇತ್ತು ಸಿಕ್ಕತ್ತಾ ಇಲ್ವಾ ಅಂತ, ಒಂದು ಟೆನ್ಷನಲ್ಲೇ ಮಾತಾಡ್ತಾ ಇದ್ರು. ಖಂಡಿತ ಅಮ್ಮ, ಟೆನ್ಷನ್ ಇಟ್ಕೋಬೇಡಿ, ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ ನಂಬರ್ ಬರ್ತಾ ಇದೆ. ನೀವೇನು ಹೇಳಿದ್ರಿ ಇನ್ನೊಂದಷ್ಟು ಇನ್ ಡೀಟೇಲ್ ಆಗಿ ನಮಗೆ ಹುಡುಗಿ ಡೀಟೇಲ್ಗಳು ಬೇಕಾಗಿರುತ್ತೆ. ಡೈರೆಕ್ಟ್ ಆಗಿ ನಮ್ಮ ಕಂಪನಿ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾರೆ. ಓಕೆ, ಆಲ್ ದಿ ಬೆಸ್ಟ್ ಸವಿತಾ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಇನ್ನೊಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಸೌಮ್ಯ ಅವರೇ, ಇದುವರೆಗೆ ನಿಮ್ಮ ಕಂಪನಿ ಕಡೆಯಿಂದ ಎಷ್ಟು ಜನ ಹೆತ್ತವರ ಜವಾಬ್ದಾರಿಯನ್ನು ಇಳಿಸ್ಬಿಟ್ಟಿದ್ದೀರಿ? ವೆರಿ ಗುಡ್ ಕ್ವೆಶನ್. ಯಾಕೆಂದ್ರೆ ತುಂಬಾ ಜನ ನಮಗೆ ಬಂದಿರೋ ಫೀಡ್ಬ್ಯಾಕ್ಗಳ ಪ್ರಕಾರ ತುಂಬಾ ಜನ ಹೇಳ್ತಾರೆ, ಮೇಡಮ್ ತುಂಬಾ ಉಪಯೋಗ ಆಯ್ತು ನಿಮ್ಮ ಕಡೆಯಿಂದ. ಯಾಕೆ ಹೇಳ್ತಾರೆ ಅಂತಂದ್ರೆ, ನಿಮಗೆ ಗೊತ್ತು ಹೆಣ್ಮಕ್ಳು ವಿಷಯ ಅಂತಂದ್ರೆ ಈ ಬ್ರೋಕರ್ಸ್ಗಳು ತುಂಬಾ ದುಡ್ಡು ತಿಂತಾರೆ. ಈಗ ಯಾವುದೋ ಒಂದು ಹುಡುಗ ಸಿಕ್ಬಿಟ್ರು ಅಂದ್ರೆ ಹೋಗ್ತಾರೆ,
ಮಾತಾಡ್ತಾರೆ, ಮೇಡಮ್ ಇದು ನೋಡ್ಬೋದು ಆಗ್ಬೋದು ಅನ್ಸುತ್ತೆ ಅಂತ, ಹೋಗುವಾಗ ಮತ್ತೆ ಖರ್ಚಿಗೆ ಅಂತ ಇಸ್ಕೊಂಡು ಹೋಗ್ತಾರೆ. ಸೊ ಈ ಥರದ್ದೆಲ್ಲ ತುಂಬ ಕೊಟ್ಟು ಕೊಟ್ಟು ಅವ್ರಿಗೂ ಸಾಕಾಗೋಗಿರುತ್ತೆ. ಯಾವಾಗ ನಮ್ಮ ಮ್ಯಾಟ್ರಿಮೋನಿಯಲ್ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ, ಅವ್ರಿಗೆ ಒಪ್ಪುವಂಥ ಹುಡುಗ ಸಿಕ್ಕಿದ್ಮೇಲೆ, ಅವ್ರು ಮಾತಾಡಿ ಎಲ್ಲ ಆದಮೇಲೆ ಹೇಳ್ತಾರೆ ಮೇಡಮ್ ಖಂಡಿತ ತುಂಬ ಹೆಲ್ಪ್ ಆಯಿತು, ಆಲ್ಮೋಸ್ಟ್ ಒಂದು 40% ಸೆಟ್ ರೈಟ್ ಆಗಿದೆ. ಇನ್ನೊಂದು ಸಾಕಷ್ಟು ಹೆತ್ತವರಿಗೆ ತಲೆನೋವೇನಂತ ಹೇಳಿದ್ರೆ ಫೇಕ್ ಪ್ರೊಫೈಲ್ಗಳು. ಹೌದು ಹೌದು. ಸೊ ಅದರ ಜೊತೆಗೇನೆ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗಿರೋದಿಲ್ಲ, ಅಥವಾ ಅವರ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಫೇಕ್ ಐಡಿಗಳನ್ನ ಕೊಡ್ತಾರೆ ಅಥವಾ ಇನ್ನೇನು ಫೇಕ್ ಅಡ್ರೆಸ್ ಗಳನ್ನ ಕೊಡ್ತಾರೆ, ಇಂಥ ವೆರಿಫಿಕೇಶನ್ ಅನ್ನು ನಿಮ್ಮ ಕಂಪನಿ ಕಡೆಯಿಂದ ಮಾಡ್ತೀರಾ? ಖಂಡಿತವಾಗ್ಲು. ಇವಾಗ ಏನ್ ನಾನು ಹೇಳಿದೆ, ತಂದೆ ತಾಯಿ ಜೊತೆಗೆ ನೀವು ಒಂದಷ್ಟು ಕೆಲಸಗಳು ಮಾಡ್ಕೊಡ್ತಾ ಇದ್ದೀರಾ ಅಂತ, ಇದು ಸಹ ನಮ್ದು ಒಂದು ಕರ್ತವ್ಯ ಅಂತಾನೆ ನಾವು ಮಾಡ್ತಾ ಇದೀವಿ. ಏನಂದ್ರೆ ಬರೀ ಫೀಸ್ ತಗೋಬೇಕು ಆ ಥರದ್ದಲ್ಲದೆ, ಒಂದಷ್ಟು ಹೆಣ್ಮಕ್ಳಿಗೆ ನಮ್ಮ ಕಂಪ್ನಿ ಕಡೆಯಿಂದ ಏನೋ ಒಂದು ಸಹಾಯ ಆದರೆ ಖಂಡಿತವಾಗ್ಲೂ ಅವರು ನೆನಪಿಸ್ಕೊಳ್ತಾರೆ. ಸೊ ಅದ್ರ ಜೊತೆಗೆ ಏನು ನಮಗೆ ಪ್ರೊಫೈಲ್ಗಳು ಬರುತ್ತೆ, ಈಚ್ ಆ್ಯಂಡ್ ಎವ್ರಿ ಪ್ರೊಫೈಲ್ಗೆ ಅಂತಲೇ ಪ್ರೊಫೈಲ್ ಮ್ಯಾನೇಜರ್ಸ್ ಇರ್ತಾರೆ. ಈಗ ಬಲ್ಕಾಗಿ ಬರುತ್ತೆ ಪ್ರೊಫೈಲ್ಸು, ಯಾವುದೋ ಒಂದು ನೋಡ್ತಾರೆ ಕಳಿಸ್ಬಿಡ್ತಾರೆ ಅನ್ನೋ ಥರ ಇರಲ್ಲ. ನಮ್ಮ ಮ್ಯಾಟ್ರಿಮೋನಿಯಲ್ ಹೆಂಗೆ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ಪ್ರೊಫೈಲ್ಗಳಿಗೆ ಅವರವ್ರದೇ ಕಾಸ್ಟ್ಗಳಿಗೆ ಪ್ರೊಫೈಲ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಫ್ರಮ್ ರಿಜಿಸ್ಟ್ರೇಷನಿಂದ ಹಿಡಿದು ಆ ಹುಡುಗ ಎಲ್ಲಿಂದ ಕಾಲ್ ಮಾಡಿರ್ತಾನೆ, ಅವ್ನ್ದು ಏನು ಬಯೋಡೇಟಾ ಅಥವಾ ಡೀಟೇಲ್ಸ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ಹುಡುಗಿ ಡೀಟೇಲ್ಸ್ ಏನಿರುತ್ತೆ ಎಲ್ಲಾನು ವೆರಿಫೈ ಮಾಡಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ ಈವನ್ ಫೋಟೋ ಕಳಿಸೋ, ತುಂಬ ಜನ ಹುಡುಗಿರು ಯೋಚನೆ ಮಾಡೇ ಮಾಡ್ತಾರೆ. ಸೊ ಅಂಥದ್ದೆಲ್ಲ ನಾವು ಫಸ್ಟ್ ನೋಡೋಕ್ಕಿಂತ ಮುಂಚೆ ಫೋಟೋ ಫೋಟೋ ಬೇಕು ಅಂತಾರೆ. ಸೊ ಆ ಥರದ್ದೆಲ್ಲ ನಾವು ಆದಷ್ಟು ಫಸ್ಟ್ ಸ್ಟೆಪ್ಪಲ್ಲೇ ನೋಡಿ ಚೆಕ್ ಮಾಡಿ ಆಫ್ಟರ್ ದಟ್ಟೇ ಹುಡುಗ ಅಥವಾ ಹುಡುಗಿ ಮನೆಯವ್ರಿಗೆ ಥ್ರೂ ವಾಟ್ಸಪ್ ಕಳಿಸ್ತೀವಿ. ಸೊ ಅಲ್ಲಿಗೆ ಅವ್ರಿಗೆ ಒಂದಷ್ಟು ಜವಾಬ್ದಾರಿ ಕಡಿಮೆ ಆಗೋಗಿರುತ್ತೆ, ಓ ಕ್ರಾಸ್ ಚೆಕ್ ಎಲ್ಲ ಆಗೋಗಿದ್ಯಪ್ಪ, ನಾವು ಒಂದ್ಸತಿ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಓಕೆ. ಒಬ್ರು ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ದೀಪಕ್ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಕ್ ಅವರಿಗೆ. ನಮಸ್ಕಾರ ಮೇಡಮ್. ನಮ್ಮ ಜೊತೆ ಜೋಡಿ ನಂಬರ್ ಒನ್ ಪ್ರತಿನಿಧಿ ಸೌಮ್ಯ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳ್ಬೋದು ಈಗ ನೇರವಾಗಿ. ಹಾ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೇಡಮ್ ದೀಪಕ್ ಅಂತ ಮಲೇಶಿಯಾದಿಂದ ಮಾತಾಡ್ತಿರೋದು. ಹೇಳಿ ಸರ್. ಮೇಡಮ್ ಇದು ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ನಮ್ಮ ಆಫೀಸ್ ಬಂದು ರಾಜಾಜಿನಗರ್ ಬೆಂಗಳೂರಲ್ಲಿ ಬರುತ್ತೆ. ಹೇಳಿ ಸರ್, ಯಾವ ತರ ಹುಡುಗಿ ಹುಡುಕ್ತಾ ಇದ್ದೀರಾ, ಯಾರಿಗೆ ಹುಡುಕ್ತಾ ಇದ್ದೀರಾ? ಹುಡುಗ ಹುಡುಕ್ತಾ ಇರೋದು ನಾವು. ಓಕೆ. ನಮ್ಮ ಅಕ್ಕನ ಮಗಳಿಗೆ. ಹಾ ಹಾ. ಅಂದ್ರೆ ಯಾವ ತರ ಹುಡುಕ್ತಾ ಇದ್ದೀರಾ? ಅವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಜಾಬ್ ಅಲ್ಲಿ ಇದ್ದಾರೆ ಅವರು. ನಾವು ಆಕ್ಚುಲಿ ಬಲ್ಜಿಗಾತು. ಓಕೆ. ಖಂಡಿತ ಸರ್. ಇವಾಗ ನೀವೇ ಹೇಳ್ದಂಗೆ ಕಾಸ್ಟ್ ಹೇಳಿದ್ರಿ, ಮತ್ತೆ ಹುಡುಗಿ ಎಜುಕೇಶನ್ ಹೇಳಿದ್ರಿ. ಸೊ ಆಲ್ಮೋಸ್ಟ್ ತುಂಬಾ ಜನ ಪ್ರೊಫೈಲ್ಸ್ ಹೆಂಗ್ ಹುಡುಕ್ತಾರೆ ಅಂದ್ರೆ ಕಾಸ್ಟ್ ವೈಸ್ ಹುಡ್ಕೊಂಡು ಹೋಗ್ತಾರೆ. ಸೊ ಅದ್ರ ಬಗ್ಗೆನೂ ಚಿಂತೆ ಮಾಡ್ಬೇಕಾಗಿಲ್ಲ. ನೀವೇನ್ ಕಾಸ್ಟ್ ಹೇಳಿದ್ರಿ ಅಲ್ವಾ, ಅದೇ ಕಾಸ್ಟ್ ವೈಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಕ್ಯಾಟಗರಿ ವೈಸ್, ಯಾಕಂದ್ರೆ ಕಾಸ್ಟ್ ಅಲ್ಲೂ ತುಂಬಾ ಸಬ್ ಕಾಸ್ಟ್ಗಳಂತ ಬರ್ತಾರತ್ತೆ, ಅದೆಲ್ಲಾನು ವೆರಿಫೈ ಮಾಡಿನೇ ಒಪ್ಪುವಂತ ಹುಡುಗ ಅಂದ್ರೆ ನಿಮ್ಮ ಕಾಸ್ಟ್ ಅಲ್ಲೇನೆ ನೀವು ಹೇಳಿರುವಂತ ರಿಕ್ವೈರ್ಮೆಂಟ್ಸ್ ಇರುವಂತ ಹುಡುಗ ಸಿಕ್ಕೇ ಸಿಗ್ತಾರೆ. ಸೊ ನಮ್ಮ ಕಂಪ್ನಿ ನಂಬರ್ ಬರ್ತಾ ಇದೆ, ನಮ್ಮ ಕಂಪ್ನಿ ನಂಬರ್ಗೆ ಕಾಲ್ ಮಾಡಿ ಎಕ್ಸಿಕ್ಯೂಟಿವ್ ಮಾತಾಡ್ತಾರೆ, ಯಾವ ರೀತಿ ಬೇಕು ಅಂತ ಸ್ವಲ್ಪ ಡೀಟೇಲಿಂಗ್ ಹೇಳಿದ್ರೆ ಅದಕ್ಕೆ ತಕ್ಕಂತ ಹುಡುಗ ಸಿಕ್ಕೇ ಸಿಗ್ತಾರೆ ಸರ್. ಓಕೆ, ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಜೊತೆಗೆ ದೀಪಕ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಜೋಡಿ ನಂಬರ್ ಥ್ರೂ ಅವರು ಬರೀ ವ್ಯವಹಾರವನ್ನು ಮಾತ್ರ ನೋಡ್ತಾ ಇಲ್ಲ, ಬದಲಾಗಿ ಸೇವೆಯನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಹುಡುಗರಿಗೆ ಎಸ್ಪೆಷಲಿ ನೀವು ಈ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆದ್ರೆ ನಿಮಗೆ ಫ್ರೀ ಆಗಿ ಸರ್ವಿಸ್ ಅನ್ನು ಕೊಡ್ತಾರೆ. ಹುಡುಗರಿಗೆ ಹುಡುಗಿಯರು ಸಿಕ್ಕಿದ ತಕ್ಷಣ, ಅಂದ್ರೆ ನಿಮಗೆ ಸೂಕ್ತವಾದಂತಹ ಸಂಗಾತಿ ಸಿಕ್ಕಿದ ತಕ್ಷಣ ಅವರು ಸ್ವಲ್ಪ ಮಟ್ಟಿಗೆ ಚಾರ್ಜ್ ಮಾಡ್ತಾರೆ, ಅದ್ ಬಿಟ್ರೆ ಬೇರೆ ಯಾವ ರೀತಿಯ ಸರ್ವಿಸ್ ಚಾರ್ಜ್ಗಳು ಇರುವುದಿಲ್ಲ. ಜೊತೆಗೆ ಇನ್ನಷ್ಟು ಡೌಟ್ಸ್ ಏನಾದ್ರು ಇರ್ಬೋದು, ಜೊತೆಗೆ ಜೋಡಿ ನಂಬರ್ ಒನ್ ಅಲ್ಲಿ ನಿಮ್ಮ ಜೋಡಿ ಯಾವ ರೀತಿ ನಂಬರ್ ಒನ್ ಆಗಬಹುದು ಅನ್ನುವಂಥ ಕನಸುಗಳನ್ನ ನೀವು ಕಟ್ಕೊಂಡಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ಕೊಡ್ತೀವಿ. ಸೌಮ್ಯ ಅವರೇ, ನೀವಾಗ್ಲೇ ಹೇಳ್ತಾ ಇದ್ರಿ ಸಾಕಷ್ಟು ಪ್ರೊಫೈಲ್ಸ್ ಬರುತ್ತೆ ಅಂತ ಹೇಳಿ, ಈ ಕ್ಯಾಟಗರೈಸ್ ಯಾವ ರೀತಿ ಮಾಡ್ತೀರಾ ಅಂತ? ಅಂದ್ರೆ ಕೆಲವರಿಗೆ ಅಂತರ್ಜಾತಿ ವಿವಾಹ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾರೆ, ಕೆಲವರಿಗೆ ಅದೇ ಮಂಗಳೂರಿಂದ ಬಂದವರಾದ್ರೆ ಮಂಗಳೂರಿನವರೇ ಬೇಕು, ಬೆಂಗಳೂರಿನವರಾದ್ರೆ ಬೆಂಗಳೂರಿನವರೇ ಬೇಕು, ಈ ತರ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತೀರಾ? ಅಂದ್ರೆ ಇದು ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ಹೇಳ್ದಂಗೆ ಮಂಗಳೂರವ್ರು ಮಂಗಳೂರವರೇ ಬೇಕು ಅಂತ ಹೇಳೋರು ಇರ್ತಾರೆ, ಅಥವಾ ಕಾಸ್ಟ್ ವೈಸ್ ಕಾಸ್ಟೇ ಬೇಕು ನಮಗೆ ಅಂತ ಹೇಳೋರು ಇರ್ತಾರೆ, ಅದ್ರ ಜೊತೆಗೆ ಇಂಟರ್ ಕಾಸ್ಟ್ ಕೇಳೋರು ಇದ್ದಾರೆ, ಎಲ್ಲ ಥರದ್ದು ಪ್ರೊಫೈಲ್ಸ್ಗಳು ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಅವರ ಅವಶ್ಯಕತೆಗಳು ಅಂತ ಏನು ಹೇಳ್ತಾರೆ, ಲೈಕ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಕಾಸ್ ತಗೊಂಡಿದ್ದೀವಿ ಅಂತಂದರೆ, ಅವರು ಲೈಕ್ ಇವಾಗ ಲಿಂಗಾಯತ್ ತಗೊಳ್ತೀನಿ ಅಂದರೆ ಅವ್ರಿಗೆ ಅವ್ರದ್ದೇ ಪೀಠಗಳು ಅಂತ ಇರುತ್ತೆ, ಅವರು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ, ಇಲ್ಲ ಮೇಡಮ್ ನಮ್ಗೆ ಅಂಥದ್ದೇ ಬೇಕು ಅಂತ. ಸೊ ಅಂಥವ್ರಿಗೂ ಅಂಥದ್ದೇ ಹುಡುಗ ಅಥವಾ ಹುಡುಗಿ ಸಿಗ್ತಾರೆ. ಅಥವಾ ಇಂಟರ್ ಕಾಸ್ಟ್, ಬೇರೆ ಜಾತಿ ಆದರೂ ಪರವಾಗಿಲ್ಲ ನಮಗೆ, ವೆಲ್ ಎಜುಕೇಟೆಡ್ ಅಥವಾ ವೆಲ್ ಸೆಟಲ್ಡ್ ಇರಬೇಕು ಅಂತ ಹೇಳ್ತಾರೆ, ಆ ಥರದ್ದು ಇರುತ್ತೆ. ಅದ್ರ ಜೊತೆಗೆ ಲೈಕ್ ಹೆಂಗೆ ಹೇಳಬೇಕು ಅಂತಂದರೆ, ಊರು ಏರಿಯಾ ವೈಸ್, ಲೈಕ್ ಬೆಂಗಳೂರು ಇರೋರಿಗೆ ಮಂಗಳೂರು ಮೈಸೂರು ಅವ್ರಿಗೆ ಯಾವ ತರ ಏರಿಯಾ ವೈಸು ನೋಡ್ತೀವಿ, ಜಾತಿ ಧರ್ಮ ಆಗಿರ್ಬೋದು ಅಥವಾ ಅವ್ರ ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲಾನು ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಎಕ್ಸಾಕ್ಟ್ ಅದೇ ರಿಕ್ವೈರ್ಮೆಂಟ್ ನ ಕೊಡೋ ಪ್ರಯತ್ನ ನಮ್ದು. ಅಂದ್ರೆ ಸಾಮಾನ್ಯವಾಗಿ ನೀವಾಗ್ಲೇ ಹೇಳ್ತಾ ಇರಿ, ವಾಟ್ಸ್ಆಪ್ ಅಲ್ಲಿ ನಾನು ಫೋಟೋಸ್ ಅನ್ನ ಕಳಿಸ್ತೀನಿ ಅಥವಾ ನಿಮ್ ಕಂಪನಿ ತ್ರೂ ಯಾರ್ಯಾರು ಫೋಟೋಸ್ ಅನ್ನ ಕಳಿಸ್ತಾರೆ ಅಂತಂದ್ರೆ, ನಾವು ಬಟ್ಟೆಯನ್ನ ಸೆಲೆಕ್ಟ್ ಮಾಡೋವಾಗ್ಲೇ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ನಾವು ಸೆಲೆಕ್ಟ್ ಮಾಡೋರು. ಸೊ ಫೋಟೋ ನೋಡಿದ ತಕ್ಷಣ ಇಷ್ಟ ಆದ್ರೂ ಅವ್ರ ಎಜುಕೇಶನ್ ಇಷ್ಟ ಆಗಿರೋದಿಲ್ಲ, ಅವ್ರ ಕಾಸ್ಟ್ ಆಗ್ಬರೋದಿಲ್ಲ, ಹೀಗೆ ಸಾಕಷ್ಟು
ಡಿಫ್ರೆನ್ಸಸ್ ಇರುತ್ತೆ, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ? ಖಂಡಿತ, ಯಾಕಂದ್ರೆ ತುಂಬಾ ಆಗುತ್ತೆ ಆತರ. ಯಾಕಂದ್ರೆ ಒಂದ್ ಹುಡುಗಿಗೆ ಇವಾಗ ನಾವೇನು ಫ್ರೀ ಸರ್ವಿಸ್ ಅಂತ ಹೇಳಿದೆ ಅಲ್ವಾ, ಹುಡುಗಿಯರಿಗೆ ಫ್ರೀ ಸರ್ವಿಸ್ ಅಂತಂದ್ರೆ ಅವ್ರಿಗೆ ಮ್ಯಾಚಸ್ ತುಂಬಾ ಸಿಗ್ತಾ ಹೋಗುತ್ತೆ, ಅವ್ರಿಗೆ ಆಯ್ಕೆಗಳು ತುಂಬಾ ಇದಾವೆ. ಸೊ ನಾನೇನ್ ಹೇಳಿದೆ, ಬೇರೆ ಕಡೆ ಆಯ್ಕೆಗಳು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರು ಆಯ್ಕೆ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಒಂದಷ್ಟು ಹಣ ಕಟ್ತಾ ಇರಬೇಕು ಅಂತ ಇರುತ್ತೆ. ಬಟ್ ನಮ್ಮಲ್ಲಿ ಹಂಗಿರಲ್ಲ. ಈಗ ಒಂದಷ್ಟು ಹುಡುಗ ಅಥವಾ ಹುಡುಗಿ ಡೀಟೇಲ್ಸ್ ನಾವೇನ್ ಕಳಿಸಿರ್ತೀವಿ, ಅದರಲ್ಲಿ ಇವಾಗ ಎಕ್ಸಾಂಪಲ್ ಒಂದು 10 ಹುಡುಗನ ಡೀಟೇಲ್ಸ್ನ ನಾನು ಒಂದು ಹುಡುಗಿ ಕಳಿಸಿರ್ತೀನಿ, ಆ ಹುಡುಗಿಗೆ 10 ಹುಡುಗರಲ್ಲಿ ಬರೀ 3 ಜನ ಇಷ್ಟ ಆಗ್ಬೋದು ಅಥವಾ 4 ಜನ ಇಷ್ಟ ಆಗ್ಬೋದು, ಅವ್ರಿಗೆ ಅದರಲ್ಲಿ ಏನು ಇಷ್ಟ ಆಗಿರುತ್ತೆ, ಯಾವ ಹುಡುಗ ಇಷ್ಟ ಆಗಿರ್ತಾನೆ, ಆ ಡೀಟೇಲ್ ನಾವು ತಗೊಂಡು ಅಟ್ ದ ಸೇಮ್ ಟೈಮ್ ಹುಡುಗನ ನಾವು ಹೇಳ್ತೀವಿ ಈ ಥರ ಹುಡುಗಿ ಇಷ್ಟ ಆಗಿದೆ ಅಂತ. ಸೊ ದಟ್ ಇಬ್ರಿಗೂ ಈಚ್ ಅದರ್ ಇಷ್ಟ ಆಗಿದೆ ಅನ್ನೋವಾಗ ಮಾತ್ರನೇ ನಾವು ಕಾಂಟ್ಯಾಕ್ಟ್ಸ್ ಆಗ್ಬೋದು ಅಥವಾ ಫೋಟೋಸ್ ಆಗಲಿ ಎಕ್ಸ್ಚೇಂಜ್ ಮಾಡ್ತೀವಿ. ಓಕೆ, ಸೊ ಬರುತ್ತಾಗಿದೆ ಇಬ್ರು ಪರಸ್ಪರ ಇಷ್ಟಪಟ್ಟರೆ. ಹೌದು ಹೌದು. ಓಕೆ 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 ಓಕೆ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಬೆಂಗಳೂರಿಂದ ಸಂಪತ್ ಕರೆ ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ. ನಮ್ಮಲ್ಲಿ ಜೋಡಿ ನಂಬರ್ ಒನ್ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ, ಸೌಮ್ಯ ಅವರಿಗೆ ಮಾತಾಡ್ಬೋದು ಈಗ. ಸರ್ ನಮಸ್ಕಾರ, ಹೇಳಿ. ಗುಡ್ ಆಫ್ಟರ್ನೂನ್. ಎಸ್ ಸರ್ ಹೇಳಿ. ಈಗ ನಮ್ಮ ರಿಲೇಟಿವ್ ಒಬ್ರು ಇದು ನ್ಯೂಯಾರ್ಕ್, ಹುಡುಗ ಬಂದು 6.2 ಹೈಟ್ ಇದ್ದಾನೆ. ಓಕೆ. ಮೇಬಿ ಅರೌಂಡ್ 29-30 ಇಯರ್ಸ್. BBA ಮಾಡಿದ್ದಾರೆ. ಓಕೆ. ಅವ್ರಿಗೇನು ನೋ ಕಾಸ್ಟ್ ಬಾರ್. ಓಕೆ. ಒಳ್ಳೆ ಹುಡುಗಿ ಬೇಕು, ಚೂಡನ ಓದಿರ್ಬೇಕು, ಒಳ್ಳೆ ಕಮ್ಯುನಿಟಿ ಆತರ ಅಲ್ಲೇ ಸೆಟ್ಲ್ ಆಗ್ಬೇಕು. ದಟ್ ಇಸ್ ಓನ್ಲಿ ದಿ ಪ್ರಾಬ್ಲಮ್. ಅಲ್ಲೇ ಇರ್ಬೇಕು. ದೇ ಆರ್ ಫಾರ್ ದಿ ಫಾಸ್ಟ್ 40 ಇಯರ್ಸ್ ಇಂದ ಅಲ್ಲೇ ಇದಾರ ಅವರು, ತಂದೆ ತಾಯಿ ಎಲ್ಲ. ಓಕೆ ಓಕೆ. ಅದಕ್ಕೆ ಅವನಿಗೆ ಏನಾದ್ರು ಮ್ಯಾಚಿಂಗ್ ಸಾಧ್ಯವ? ಖಂಡಿತ ಸರ್, ಖಂಡಿತ. ಖಂಡಿತ ಸರ್ ಬರಬಹುದು. ಅದ್ರ ಜೊತೆಗೆ ಏನಂದ್ರೆ, ಇವಾಗ ತುಂಬಾ ಜನಕ್ಕೆ ಆಫೀಸಿಗೆ ಬಂದು ಮೀಟ್ ಮಾಡಿ ಅಥವಾ ಪ್ರೊಫೈಲ್ಸ್ ಅಪ್ಡೇಟ್ ಮಾಡಕ್ ಆಗಲ್ಲ ಅಂತಾನೆ ನಾವು ತ್ರೂ ಫೋನಲ್ಲೂ ತಗೊಳ್ತೀವಿ. ಇನ್ ಕೇಸ್ ನಿಮ್ಗೆ ಬಂದು ನನ್ನ ಪ್ರೊಫೈಲ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಖಂಡಿತ ಬರಬಹುದು. ಸೊ ನೀವೇನ್ ಹೇಳಿದ್ರಿ, ನೀವ್ ಇರ್ತೀರಾ ನೀವು ಅಲ್ಲೇನೆ? ಖಂಡಿತ ಸರ್, ಸಿಗೋಣ. ಎಸ್ ಸರ್, ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು ಸಂಪತ್ ಕುಮಾರ್ ಅವರೇ ಕಾಲ್ ಮಾಡಿದಕ್ಕಾಗಿ. ಹೀಗೆ ಸಾಕಷ್ಟು ಡೌಟ್ಸ್ ಇರುತ್ತೆ ಅಂತ. ಇನ್ನೊಂದು ಅವ್ರು ಹೇಳಿದ್ದ ಮೆನ್ಷನ್ ಮಾಡಿದ್ರು, 6.2 ಇದಾನೆ ಹುಡುಗ ಹೈಟ್. ಸೊ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಷ್ಟೇ ಸಾಧಾರಣವಾಗಿ 5.10 ಎತ್ತರದ ಹುಡುಗಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಹುಡುಗಿರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. 5 ಇದ್ದವರು ಕೂಡ ನನಗೆ 6 ಇರೋ ಹುಡುಗ ಆದ್ರೂ ಆಗ್ಬೋದು ಅಂತ. ಸೊ ಇಂಥ ಒಂದು ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸ್ತೀರಾ ನೀವು? ಖಂಡಿತ, ಅದೇ ನಾನು ತುಂಬಾ ಮೆನ್ಷನ್ ಮಾಡ್ತಾ ಇರೋದು. ನಾವು ಪ್ರೊಫೈಲ್ನ ಅಪ್ಡೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರೊಫೈಲ್ ಮ್ಯಾನೇಜರ್ಸ್ ಇರ್ತಾರೆ. ಫಸ್ಟ್ ಥಿಂಗ್, ಪ್ರೊಫೈಲ್ ಮ್ಯಾನೇಜರ್ಸ್ ಎವ್ರಿ ಪ್ರೊಫೈಲ್ಗಳಿಗೆ ಇರ್ತಾರೆ. ಸೊ ಫ್ರಮ್ ರಿಜಿಸ್ಟ್ರೇಷನ್ ಅವ್ರದೇ ಕಾಸ್ಟು, ಅದೇ ಹುಡುಗಿನ ಲಾಸ್ಟ್ ಮ್ಯಾಚಿಂಗ್ ಸಿಗ್ತಾ ಇದೆ ಅನ್ನೋವರೆಗೂ ಆ ಹುಡುಗಿಗೆ ಅದೇ ಪ್ರೊಫೈಲ್ ಮ್ಯಾನೇಜರ್ಸ್ ಮಾತಾಡ್ತಾ ಇರ್ತಾರೆ. ಸೊ ದಟ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಅದೇ ಕಾಸ್ಟ್ ನೋಡೋರು ಆಗಿದ್ರೆ ಅಥವಾ ಅವ್ರು ಇಂಟರ್ಕಾಸ್ಟ್ ಅಂತ ಹೇಳಿದ್ರು, ಅದಕ್ಕೆ ಅಂತಾನೆ ಒಬ್ರು ಪ್ರೊಫೈಲ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ದಟ್ ಗೊತ್ತಿರುತ್ತೆ ಅವ್ರಿಗೆ ಈ ಹುಡುಗಿ ಈ ತರ ಕೇಳ್ತಾ ಇದ್ದಾರೆ ಅಂದ್ರೆ. ಎಲ್ಲಾ ತರದ್ದು ಮೇಡಮ್. ಹೆಂಗೆ ಅಂತಂದ್ರೆ, ಆಲ್ ಓವರ್ ಕರ್ನಾಟಕ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ನಾನು, ಇಂಥದ್ದೇ ಊರಿಂದ ಅಂತಲ್ಲ. ಎಷ್ಟು ಕರ್ನಾಟಕದಲ್ಲಿ ಮೂಳೆ ಮೂಳೆಗಳು ಇದಾವೋ ಅಲ್ಲಿ ಎಲ್ಲಾ ಕಡೆಯಿಂದ ನಮಗೆ ಪ್ರೊಫೈಲ್ಸ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕಡಿಮೆ ಓದಿರೋರು ಅಥವಾ ದೊಡ್ಡ ಜಾಸ್ತಿ ಓದಿರೋರು ಅಂತೇನಿಲ್ಲ, SSLC, ಡಿಗ್ರಿ, PUC ಅಥವಾ ಮಾಸ್ಟರ್ಸು, ಡಾಕ್ಟರ್ಸ್, ಇಂಜಿನಿಯರ್ಸ್, ಈ ಥರದ್ದು ಎಲ್ಲ ಪ್ರೊಫೈಲ್ಸ್ ಇರುತ್ತೆ. ಮತ್ತೆ ವೆಲ್ ಎಜುಕೇಟೆಡ್, ತುಂಬ ಕಾಸ್ಟ್ಗಳು. ಮೇನ್ಲಿ ನಮ್ಮಲ್ಲಿ ತುಂಬ ಏನಕ್ಕೆ ಪ್ಯಾರೆಂಟ್ಸ್ ತುಂಬ ಖುಷಿ ಪಡೋದು ನಮ್ಮಲ್ಲಿ ಅಂತಂದ್ರೆ, ಕಾಸ್ಟ್ ವೈಸ್ ನೋಡ್ತಾ ಹೋಗ್ತೀವಿ ಅವ್ರಿಗೆ. ತುಂಬ ಜನಕ್ಕೆ ಸಂಪ್ರದಾಯಸ್ಥ ಹುಡುಗಿನೇ ಬೇಕು ಅಥವಾ ಇಂಥದ್ದೇ ಹುಡುಗ ಬೇಕು, ಹೈಟ್ ಇಷ್ಟೇ ಇರಬೇಕು, ಹುಡುಗಿ ನೋಡೋಕೆ ತುಂಬಾನೇ ಚೆನ್ನಾಗಿರ್ಬೇಕು ಅಥವಾ ಇಂಥದ್ದೇ ಇದ್ರಲ್ಲ ನೋಡೋಕ್ಕಿಂತ ಮುಂಚೆ ನೀವು ಜರ್ಡಿ ಹಿಡಿತೀರಾಗಿದೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಬೆಂಗಳೂರಿಂದ ಗಾಯತ್ರಿ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ಕಾರ್ಯಕ್ರಮ ನೋಡ್ತಾ ಇದೀರಲ್ಲ? ಹೌದಮ್ಮ, ನೋಡ್ತಾ ಇದ್ದೀವಿ. ಓಕೆ, ಸೌಮ್ಯ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ. ಹೇಳಿ ಅಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿ. ಹೇಳಿ. ಇಲ್ಲಿ ಗಾಯತ್ರಿ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಮಾ. ಅದೇ ನನ್ ಮಗನ್ಗೆ ನೋಡ್ತಾ ಇದೀವಿ, ನನ್ ಮಗನ್ಗೆ ಡೈವೋರ್ಸ್ ಆಗಿದೆ. ಓಕೆ. ಡೈವೋರ್ಸ್ ಹುಡುಗಿ ಸಿಗ್ತಾಳ, ಮತ್ತೆ ಬ್ರಾಹ್ಮಿನ್ಸ್ ನಾವು. ಸೊ ಬ್ರಾಹ್ಮಣ್ಸ್ ಅಲ್ಲಿ ನೀವು ಸೆಕೆಂಡ್ ಮ್ಯಾರೇಜ್ ಹುಡುಗಿನ ಹುಡುಕ್ತಾ ಇದ್ದೀರಾ ಅಲ್ವಾ? ಖಂಡಿತ ಖಂಡಿತ. ಅಂದ್ರೆ ಎಲ್ಲಾ ತರದ್ದು ಪ್ರೊಫೈಲ್ ಗಳಿದಾವೆ ಅಮ್ಮ, ಇಂಥದ್ದೇ ಅಂತಲ್ಲ. ನೀವ್ ಇವಾಗ ಹೇಳ್ತಾ ಇದ್ರಲ್ಲಿ ಹೇಳ್ತಾ ಇದ್ರ ಸೆಕೆಂಡ್ ಮ್ಯಾರೇಜ್ ಹುಡುಗಿ ಅಂತ, ಅವ್ರು ಸ್ವಲ್ಪ ಫೀಲಿಂಗ್ ಎಲ್ಲ ಹೇಳ್ತಾ ಇದಾರೆ. ಸೊ ಫೀಲಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಖಂಡಿತ ಆ ತರ ಪ್ರೊಫೈಲ್ ಗಳು ಇರತ್ತೆ, ಇಲ್ಲ ಅಂತ ಹೇಳಿಕ್ ಬರಲ್ಲ. ಇವಾಗ ನಿಮ್ಮ ಹುಡುಗಂಗೆ ಏನ್ ಡೀಟೇಲ್ಸ್ ಇದೆ ಅದನ್ನ ನಮ್ಮ ನಂಬರ್ಗೆ, ಅಂದ್ರೆ ನಮ್ಮ ಕಂಪನಿ ನಂಬರ್ ಏನ್ ಡಿಸ್ಪ್ಲೇ ಬರ್ತಾ ಇದೆ ಅಲ್ವಾ, ಆ ಕಂಪನಿ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳಿ, ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಮಾತಾಡ್ತಾರೆ, ಅವ್ರು ಕೇಳೋ ಡೀಟೇಲ್ಸ್ ಅನ್ನ ಹೇಳಿ, ಇದೆ ನಮ್ಮ ಇದೆ ಆ ತರ ಪ್ರೊಫೈಲ್ ಗಳು ಏನಿರುತ್ತೆ ಅದನ್ನ ಮತ್ತೆ ಕಾಲ್ ಮಾಡಿ ನಿಮ್ಗೆ ಹೇಳ್ತೀವಿ ನಾವೇನೆ. ಓಕೆನಾ?
ಓಕೆ, ಥ್ಯಾಂಕ್ ಯು ಗಾಯತ್ರಿ ಅವರೇ ಕರೆ ಮಾಡೋದಕ್ಕಾಗಿ. ಈಗ ಗಾಯತ್ರಿ ಅವ್ರಿಗೂ ಕೂಡ ಅದೇ ತರದ ಸಂದೇಹ, ಅಂದ್ರೆ ಮಗನಿಗೆ ಸೆಕೆಂಡ್ ಮ್ಯಾರೇಜ್ ಮಾಡ್ತಾ ಇದೀವಿ, ನಮ್ಗೆ ಸೆಕೆಂಡ್ ಮ್ಯಾರೇಜ್ ನ ಹುಡುಗಿ ಸಿಗುತ್ತಾ ಅಂತ. ಇಂಥ ಮದ್ವೆಗಳು ಆಗ್ತಾವ ಅಂದ್ರೆ ಸೆಕೆಂಡ್ ಮ್ಯಾರೇಜ್ಗೆ ಫಸ್ಟ್ ಮ್ಯಾರೇಜ್ ಆಗುವಂತವ್ರು ಕೂಡ ಸಿಗ್ತಾರೆ ನಿಮ್ಮಲ್ಲಿ? ಇಲ್ಲ, ಆ ತರದ ರೇರ್ ಆಗುತ್ತೆ, ಯಾಕಂದ್ರೆ ತುಂಬಾ ಒಪ್ಕೊಳ್ಳೋರು ತುಂಬಾ ಕಡಿಮೆ ಇರ್ತಾರೆ. ಸೆಕೆಂಡ್ ಮ್ಯಾರೇಜ್ ಸೆಕೆಂಡ್ ಮ್ಯಾರೇಜ್ ಪ್ರೊಫೈಲ್ಗಳು ತುಂಬಾ ಆಗಿದೆ. ಈಗ ರೀಸೆಂಟ್ ಆಗಿ ಮೊನ್ನೆ ತುಂಬಾ ಖುಷಿಯಾಗಿ ಹೇಳಿದ್ರು, ಒಂದು ಹುಡುಗಿ ಸುಮಾರು 10 ವರ್ಷ ಆಗಿದೆ ಅವ್ರ ಯಜಮಾನರು ತೀರ್ಕೊಂಡು, ತುಂಬಾ ಹುಡುಕಿ ಹುಡುಕಿ ಸಾಕಾಗಿತ್ತು ಮೇಡಮ್, ನಮ್ದು ಆಕ್ಚುಲಿ ಆಲ್ ಓವರ್ ಕರ್ನಾಟಕ ಬ್ಯೂಟಿ ಪಾರ್ಲರ್ಸ್ ಅವ್ರ ಜೊತೆ ಕೂಡ ನಾವು ಟೈಅಪ್ ಮಾಡ್ಕೊಂಡಿದೀವಿ. ಇನ್ನು ಇವ್ರು ಯಾವುದೇ ಊರುಗಳು ಹೋಗಿ ಬ್ಯೂಟಿ ಪಾರ್ಲರ್ಸಲ್ಲಿ ನೋಡಿದ್ರು ಅಂದರೆ ನಮ್ದೊಂದು ಇರುತ್ತಲ್ಲಿ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ ಅನ್ನೋದೊಂದು ಕಾಣಿಸೇ ಕಾಣಿಸುತ್ತೆ. ಅವರಲ್ಲಿ ನೋಡಿ ಕಾಲ್ ಮಾಡಿದ್ರಂತೆ, ಇಷ್ಟು ವರ್ಷಗಳಿಂದ ಹುಡುಕ್ತಾ ಇದ್ದೀನಿ ಮೇಡಮ್, ನಂಗೆ ಸಿಕ್ಕತ್ತಾ. ಮೇನ್ ಕ್ವೆಶ್ಚನ್ ಅವ್ರದ್ದು ಇದ್ದು, ಜೊತೆಗೆ ನನಗೆ ದುಡ್ಡು ಕಟ್ಟಕ್ಕಾಗಲ್ಲ. ಸೊ ಅವಾಗ ಅವ್ರು ಅದೇ ಹೇಳಿದ್ರು, ಬ್ಯೂಟಿ ಪಾರ್ಲರ್ ನಂಗೆ ಹೇಳಿದ್ರು ಫ್ರೀ ರಿಜಿಸ್ಟ್ರೇಷನ್ ಅಂತೆ. ಸೊ ಅವ್ರಿಗೆ ಒಳ್ಳೆ ಮಾತು ಸಿಕ್ಕಿ ಅವ್ರು ಥ್ಯಾಂಕ್ಸ್ ಹೇಳಿದ್ರು. ಪ್ರೋಗ್ರಾಮ್ ನೋಡ್ತಿದ್ರೆ ಮೇಡಮ್ ಖುಷಿ ಪಟ್ಟಿರ್ತಾರೆ ತುಂಬಾ. ಸೆಕೆಂಡ್ ಮ್ಯಾರೇಜ್ ಪ್ರೊಫೈಲ್ ಅಂತಾನು ಚಿಂತೆ ಮಾಡೋದು ಬೇಕಾಗಿಲ್ಲ, ಎಲ್ಲಾ ತರದ ಪ್ರೊಫೈಲ್ಗಳು ಸಿಕ್ಕತ್ತೆ. ಕೊನೆಯದಾಗಿ ಈ ಒಂದು ಹೆತ್ತವರ ಚಿಂತೆಯನ್ನು ದೂರ ಮಾಡೋದಕ್ಕೆ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಸಂಕ್ಷಿಪ್ತವಾಗಿ? ಖಂಡಿತ, ಜೋಡಿ ನಂಬರ್ ಒನ್ ಮೊದಲಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ಹೆಣ್ಮಕ್ಳಿಗೆ ತುಂಬಾ ಅಲ್ದು ಅಲ್ದು ಸಾಕಾಗಿರ್ತಾರೆ ಹೆಣ್ಣೆತ್ತ ಅಂತ ತಂದೆ ತಾಯಿಗಳು. ಸೊ ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿಯಲ್ಲಿ ಹೆಣ್ಮಕ್ಳಿಗೆ ಫ್ರೀ ಸರ್ವಿಸ್, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಹೆಣ್ಮಕ್ಳಿಗೆ ನಿಮ್ಗೆ ಯಾವ ಥರ ಪ್ರೊಫೈಲ್ ಬೇಕು ಅನ್ನೋ ಪ್ರೊಫೈಲ್ನ ನಮಗೆ ಅಪ್ಡೇಟ್ ಮಾಡಿದ್ರೆ ಥ್ರೂ ಫೋನ್ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನೀವು ನಮ್ಮ ಆಫೀಸಿಗೆ ಬರಬೇಕು, ಒಂದಷ್ಟು ದುಡ್ಡು ಕಟ್ಟಬೇಕು ಅನ್ನೋ ಚಿಂತೆಗಳು ಯಾವುದೂ ಇಲ್ಲ. ಥ್ರೂ ಫೋನಲ್ಲೇ ನೀವು ಕಾಲ್ ಮಾಡಿ ಡೀಟೇಲ್ಸ್ ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಥ್ರೂ ವಾಟ್ಸಪ್ ನಾವು ಮ್ಯಾಚಿಂಗ್ಸ್ನ ಕಳಿಸ್ತಾ ಹೋಗ್ತೀವಿ. ಓಕೆ ಸ್ವಾಮಿ ಅವರೇ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದೆ. ಜೋಡಿ ನಂಬರ್ ಒನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನನ್ನು ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಒಂದು ಅಡ್ರೆಸ್ ಕಾರ್ಡನ್ನು ತೋರಿಸ್ಬಿಡೋಣ ವೀಕ್ಷಕರಿಗೆ. ಅಡ್ರೆಸ್ ಕಾರ್ಡನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ನಂಬರ್ 2884 14ನೇ ಮುಖ್ಯ ರಸ್ತೆ, ಈ ಬ್ಲಾಕ್, ಸೆಕೆಂಡ್ ಸ್ಟೇಜ್, ರಾಜಾಜಿನಗರ, ಬೆಂಗಳೂರು 10. ಇನ್ನು ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ಈ ರೀತಿ ಇದೆ 7026174169. ಮತ್ತೊಂದು ಸಂಖ್ಯೆ ಈ ರೀತಿ ಇದೆ 9743224982. ಇನ್ನು ಅದರ ವೆಬ್ಸೈಟ್ ಅಡ್ರೆಸ್ ಕೂಡ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಜೋಡಿ ನಂಬರ್ ಒನ್ matrimony.com. ಓಕೆ ಸ್ವಾಮಿ ಅವರು, ಎಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡ್ರಿ, ಧನ್ಯವಾದಗಳು. ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರ. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.